ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸಾಯಿ ಬಾಜಿ ಮಾಡೋಣ. ಸಾಯಿ ಬಾಜಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ಇದು ಸಿಂಧಿ ಐಟಮ್ ಆಗಿದೆ. ಸಬ್ಬಕ್ಸಿ ಸೊಪ್ಪು, ಪಾಲಕ್ಕು, ಕೊತ್ತಂಬರಿ ಸೊಪ್ಪು, ಮೆಂತೆ ಸೊಪ್ಪು, ಅರವೆ ಸೊಪ್ಪು, ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. ಒಂದು 4-5 ಟೊಮ್ಯಾಟೊ ಹಣ್ಣು ತೆಗೆದುಕೊಂಡಿದ್ದೀನಿ. 1 ಕಪ್ ಕಡಲೆಬೇಳೆ ನೆನೆಸ್ಕೊಂಡು ತಗೊಂಡಿದ್ದೀನಿ. ಜೀರಿಗೆ, ಹಿಂಗು, ಅರಿಶಿನ, ಉಪ್ಪು, 1/2 ಕ್ಯಾರೆಟ್ ಕಟ್ ಮಾಡಿ ತಗೊಂಡಿದ್ದೀನಿ. ಬೀನ್ಸು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ, ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಈಗ 1 ಕುಕ್ಕರಲ್ಲಿ ಈ ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಆಲೂಗಡ್ಡೆ 1 ಆಲೂಗಡ್ಡೆ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ. ಬದನೆಕಾಯಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿ ನಾನು ಆವಾಗಲೇ ತೋರ್ಸಕ್ಕೆ ಮರೆತೋಯ್ತು, ಅದರಿಂದ ಇವಾಗ ತೋರಿಸ್ತಾ ಇದ್ದೀನಿ. ಟೊಮ್ಯಾಟೊ ಹಣ್ಣು ಹಾಕ್ತಾ ಇದ್ದೀನಿ. ಅರಿಶಿನ, ಒಂಚೂರು ಎಣ್ಣೆ ಹಾಕೋಣ. ಬೇಳೆ ಬೇಯಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಕುಕ್ಕರ್ ಮುಚ್ಚಿಬಿಟ್ಟು 1-5 ವಿಶಿಲ್ ತಗೊಂಡ್ರೆ ಸೊಪ್ಪು ರೆಡಿ ಆಗುತ್ತೆ. ನೋಡಿ, ಸೊಪ್ಪು ಬೆಂದೋಗಿದೆ. ಉಪ್ಪು ಹಾಕ್ತಾ ಇದ್ದೀನಿ. 1 ಬ್ಲೆಂಡರ್ ತಗೊಂಡು ಸ್ವಲ್ಪ ಇದು ಬ್ಲೆಂಡ್ ಮಾಡ್ಕೊಳ್ಳೋಣ. ಹೀಗೆ ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಜೀರಿಗೆ, ಹಿಂಗು, ಕರ್ಬೇವಿನ ಸೊಪ್ಪು. ಈಗ ಈ ಒಗ್ಗರಣೆಯನ್ನ ಸಾರಲ್ಲಿ ಸೇರಿಸ್ತಾ ಇದ್ದೀನಿ. ಇದೊಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಸಾಯಿ ಬಾಜಿ ರೆಡಿ ಆಗಿಬಿಟ್ಟಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಸಾಯಿ ಬಾಜಿ ರೆಡಿ.